ಕಡಿಮೆ ಇಲ್ವಾ? ನಮ್ ಕುಶ್ಕೊಂಡು ಕರ್ಕೊಂಡು ಬಂದಿದೆ ಶಾಪಿಗೆ, ಇಲ್ಲಿ ಅವನು ಬೈಕ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಸರ್ ಕಡಿಮೆ ಮಾಡ್ಕೊಡಿ ಸರ್, ತಗೊಳ್ತೀನಿ. ಇಷ್ಟ ಪಡ್ತಾ ಇದಾರೆ, ಓಡಿಸ್ತಾ ಇದ್ದಾನೆ ಅವನು. ಮತ್ತೆ ಈಗ ಯಾರೋ ಬೇರೆ ತಗೊಳಕ್ ಬಂದಿದ್ದು, ಅದ್ ನೋಡ್ಬಿಟ್ಟು ಓಡ್ಕೊಂಡು ಬರ್ತಾ ಇದಾರೆ. ಅಮ್ಮ ಇದು ತಗೊಳ್ಳಿ ತಗೊಳ್ಳಿ ಅಂತ. ನಾನಂತ ಅವ್ನು ಹುಟ್ಟಿದ್ದ ನಿಜವಾಗ್ಲೂ ಸ್ವಲ್ಪ ಕಾಸ್ಟ್ಲಿಯಾಗಿ ಏನು ಕೊಡಿಸಿಲ್ಲ, ಕೊಡಿಸ್ಬೇಕು ಕೊಡಿಸ್ಬೇಕು ಅಂದ್ಕೊಂಡು ಇವತ್ತೇನಾದರೂ ಕೊಡ್ಸೋಣ ಅವರೆಲ್ಲ ನೋಡಿ ಹೊಂಟೋಗ್ಬಿಡಪ್ಪ ರೋಡ್ಗೆ ಹೋಗ್ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಎಲ್ಲ ಇತ್ತಲ್ಲ ಶೈಲು ಆಗ್ತಾ ಇಲ್ಲ ಯಾಕಂತೆ ನೋಡೋಣ ಅಂತ ಹೇಳ್ಬಿಟ್ಟು ಪಪ್ಪನ ಹತ್ರ ಇದೆ ಇದು ಕೂಡ ಕೊಡ್ಸೋಣ ಆಸೆಪಟ್ಟಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದಾರೆ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾ ಇದಾರೆ. ಅಲ್ಲಿ ಬೇರೆಯವರು ಒಬ್ರು ಬಂದಿದ್ರಲ್ವಾ ತಗೊಳ್ಳಕ್ಕೆ, ಅವರು ಪಾಪ ಕಡಿಮೆ ಕೇಳ್ತಾ ಇದಾರೆ, ಅವ್ರು ಕೊಡ್ತಾ ಇಲ್ಲ. ಹಾಗಾಗಿ ಅವರು ಸರಿ ಬುಜ್ಜಿ ನೋಡಿದ್ರಲ್ವಾ ಇದು ಬೇಕೇ ಬೇಕು ಅಂತ ಇಟ್ಕೊಂಡಿದ್ದ. ಹಾಗಾಗಿ ಇದು ಇದ್ದದ್ದು ಬೈಕಲ್ಲಿ ಒಂದೇ ಇನ್ನು ಬಾಕಿದಲ್ಲಿ ಚಿಕ್ಕಬಿತ್ತು. ಹಾಗೆ ಸರಿ ನಿಮ್ಮ ಮಗನಿಗೆ ಹೋದ್ರು ಪಾಪ ಇವ್ನು ಆಟ ಮಾಡೋದೋಡ ಅವ್ನು ಬೈಕ್ ಏನು ಇಳಿಸ್ತಾ ಇಲ್ಲ, ಅವ್ರೇನು ಅವ್ರ ಮೊಮ್ಮಗ ಬೇಡಕ್ಕೆ ತಗೊಂಡು ಹೋಗ್ಬೇಕು ಅಂತ ಬಂದಿದ್ರು. ಇವ್ನಿಗೆ ಬೈಕೇ ಕೊಡಕ್ಕೆ ಸಿದ್ಧ ಇಲ್ಲ, ನಾವು ಬೇರೆ ಕಡೆ ತಗೊಂಡು ಸ್ವಲ್ಪ ಕಡಿಮೆ ಕೇಳ್ತಾ ಇದ್ರು. ಸರಿಯಾಗಿ ಬುಜ್ಜಿ ಕೇಳ್ತಾ ಇದ್ರು ಕೊಡ್ಸೋಣ ಬಿಡಪ್ಪ ಅಂದ್ಬಿಟ್ಟು ಬಂದ್ವಿ. ಫೈನಲಿ ಕೇಳಿದ್ದೀನಿ ವ್ಯಾಪಾರ ಮಾಡ್ಕೊಂಡು ತಗೊಂಡೆ. ಅಲ್ಲ ಅವ್ನಿಗೆ ನಿಮ್ಮ ಡ್ಯಾಡಿ ಹೇಳು ಅಲ್ಲಿಂದ ಬರ್ಬೇಕಾ, ಅಲ್ಲಿ ಕಮ್ಮಿ ಸಿಗುತ್ತೆ ತಗೋತಾರ ಅಲ್ಲಿಂದ ಡೆಲ್ಲಿ ಎಲ್ಲ. ಇದು ಮುಂದೆ ಹೋಗ್ಬೇಕು ಅಂದ್ರೆ ಹಿಂದೆ ಹೋಗ್ಬೇಕು ಅದನ್ನ ನಾನ್ ಮಾಡ್ಕೋಬೇಕಾ? ಮುಂದೆ ಹೋಗ್ಬೇಕು ಅಂದ್ರೆ ಆತರ ಅವನು ಹೇಳ್ಕೊಡ್ತಾ ಇದಾರೆ ತಾನೆ. ಇದು ಬ್ರೇಕ್ ಆಯ್ತಾ? ಅದು ಬ್ರೇಕ್ ಕೆಳಗಡೆ. ಓಕೆ ಚಾರ್ಜರ್ ಚಾರ್ಜ್ ಮಾಡ್ಕೋಬೇಕಾ? ಎಷ್ಟು ಚಾರ್ಜ್ ಮಾಡಬೇಕು? ಒಂದು ಹಾಫ್ ಅನ್ ಅವರ್ ಈ ತರ ಮಾಡ್ಕೋಬೇಕಾ? ಓಕೆ ಓಕೆ ಒಬ್ಬೊಬ್ರು ಯಾಕಂದ್ರೆ ಅಲ್ಲೇ ಇಟ್ಟಿರಪ್ಪ. ಖುಷಿ ಇರೋ ಅವ್ನು ಕೊಡಿಸ್ತೀನಿ ಬಿಡೋ, ಕೊಡಿಸ್ತೀನಿ ಅಂದ್ಮೇಲೆ ಹ್ಮ್ ಈಗಲೇ ಕೊಡಿಸ್ತೀನಿ ಕಣ, ಈಗಲೇ ತಗೊಂಡು ಹೋಗೋಣ. ಚಾರ್ಜ್ ಹಾಕಿದ್ರೆ ಲೈಟ್ ಬರುತ್ತಾ? ಸರ್ ಅದು ಟೈರ್ ಎಲ್ಲ ಅಲ್ಲಲ್ಲ ಅದು ಟೈರ್ ಟೈರು ಅದು ಯಾವ ತರ ಅದು ಅದೇನು ಪಂಚರ್ ಆಗೋದು ಈ ತರ ಏನಿಲ್ಲ. ಓಕೆ ಇನ್ನೊಂದಾದ್ರೆ ಅದು ಪಂಚರ್ ಆಗುತ್ತೆ ಇದು ಬಿಲ್ಲಿಂಗ್ ಮಾಡಿ ಸರ್. ಮತ್ತೆ ನಿಮ್ಗೆ ಇದು ಬ್ಯಾಟ್ರಿ ಎಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಇರುತ್ತೆ ಬ್ಯಾಟ್ರಿ. ಓಕೆ ಅಲ್ಲಿ ಇರುತ್ತೆ, ಇದೇನಾದ್ರೂ ಹೊಡೆದೋದ್ರೆ ಅಲ್ಲಲ್ಲ ಅದು ಪಾರ್ಟ್ಸ್ ಏನು ಸಿಗೋದಿಲ್ವಾ? ಸೈಕ್ಲಿಂಗ್ ಇದೆ ಇರುತ್ತಲ್ಲ ಸೈಕಲ್ ಶಾಪ್ ಅಲ್ಲಿ ಇರುತ್ತಲ್ಲ ಇನ್ ಕೇಸ್ ಬ್ಯಾಟ್ರಿ ಸಿಗುತ್ತೆ ಅಲ್ಲ ಪಾರ್ಟ್ಸ್ ಆರ್ಡರ್ ಮಾಡಿ. ಸೀಟ್ ಸೀಟ್ ಇದೆಲ್ಲ ಸೀಟ್ ಇದೆಲ್ಲ ಸೀಟ್ ಇಂದೆ ಬ್ಯಾಟ್ರಿ ಇದೆಯಾ? ಇಲ್ಲಿ ಇವನು ಕೂತಿದಾನಲ್ಲ ಜಸ್ಟ್ ರಿಮೂವ್ ಮಾಡಿ ಸಾಕು ಅಲ್ಲಿ ಬ್ಯಾಟ್ರಿ ಇರುತ್ತೆ. ಬಿಲ್ಲಾಕಿ ಸರ್ ಎಸ್ ತಗೊಂಡು ಅವರೇನೆ ಮನೆಗೆ ತಂದು ಕೊಡ್ತಾ ಇದಾರೆ ಕಾರ್ನಲ್ಲಿ ಖುಷಿ ಗೌಡ್ರದು. ಬನ್ನಿ ಇವಾಗ ಏ ಖುಷಿಲಿ ಬರೋ, ನೀನು ಕರಲ್ಲಿ ಹೋಗ್ತೀಯಾ? ಬರ್ತೀಯ ಅವ್ರ ಜೊತೆ ಹೋಗಿ ತಗೊಂಡು ಬರೋಗು, ಅವ್ರ ಜೊತೆ ಬರೋಗು. ಬಂತು ನೋಡಿ ನಿನ್ನ ಕಾರು.
ಅದ್ರೊಳಗಡೆ ಇಳಿಯುತ್ತೆ ನೋಡಿ ಬೈಕು. ಖುಷಿ ಆಯ್ತಾ ಬುಜಿ? ಎಷ್ಟೊಂದು ಖುಷಿ ಆಯ್ತಾ ಇದೆ ಹೇಳು. ತುಂಬ ಖುಷಿನಾ? ಏ ಇಲ್ಲ ಇಳಿಸ್ಬಿಡಿ, ಇಲ್ಲ ಇಳಿಸ್ ತಗೊಂಡ್ ಬಂದ. ದುಡ್ಡು ಬೇಡ ಇಳಿ, ಕೂಶ್ ಪೂಜೆ ಮಾಡವೆಂತೆ. ಪೂಜೆನ ಏನಿಲ್ಲ, ಅದಕ್ಕೆ ಸ್ವಲ್ಪ ಕುಂಕುಮ ಇಟ್ಬಿಟ್ಟು, ಹೂವು ಇಟ್ಬಿಟ್ಟು, ಗಂಜಲಿ ಕಡ್ಡಿ ಎಸ್ಬಿಡು, ಕೈ ಕಾಲು ಮುಖ ತೊಳ್ಕೊಂಡು. ಹಾಯ್ ನಿಮ್ಮ ಪಪ್ಪ ಆರ್ಮಿಯಲ್ಲಿರೋದು ನೀನೇನು ಕೇಳ್ತಿದ್ಯಾ? ಪಪ್ಪಂದು ಐತೆ ಅಂತ ಹೇಳ್ಬಿಡು. R15 ಊರಿಗೆ ತಗೊಂಡು ಹೋಗಿ ನಿಲ್ಸಿದ್ದೀವಿ. ನೀನು ರೋಡ್ಗೆಲ್ಲ ಹೋಗಂಗಿಲ್ಲ, ನಮ್ಮ ಜೊತೆನೆ ಬರಬೇಕು. ಹಾಂ ಇಲ್ಲಿ ನಿಲ್ಸು, ಬಂದು ಮಾಡೋಣ ಈಗ. ಬಾಯ್ಲಿ ಒಳಗಡೆ ನಿಲ್ಸು, ಗೋ ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹಿಂದೆ ಹೋಗು. ಹ್ಞೂ ತಗೊಂಡು ಬಾ. ಓಕೆ, ಓ ಸೂಪರ್. ಆಫ್ ಮಾಡು. ಗೋಡೆಗೆಲ್ಲ ಗುದ್ದೋದು ಹಂಗೆಲ್ಲ ಮಾಡಬಾರ್ದು ಕುಶ್. ಖುಷ್ಗೌಡ್ರ ಬೈಕು, ಇವಾಗ ಪೂಜೆ ಮಾಡೋಣ. ಮತ್ತು ರೈಟ್ ಎಷ್ಟು ಅಂತ ಕೂಡ ಹೇಳ್ತೀನಿ. ಖುಷ್ಗೌಡ್ರಿಗೆ ಪೂಜೆ ಮಾಡಿ. ಕೋಣ ಹೇಗಿದೆ? R15 ಬ್ಲ್ಯಾಕ್ ಕಲರ್ ಚೆನ್ನಾಗಿದೆಯಾ? ಅಂದರೆ ಬುಜಿ ಬೇಬಿ ಖುಷ್ ಆಫ್ ಮಾಡು ಅದನ್ನು. ಅಂದರೆ ಪಕ್ಕದ ಮನೆಯಲ್ಲಿ ಒಂದು ಬೈಕ್ ಇತ್ತು ಅವ್ನ ಫ್ರೆಂಡ್ದು, ಅದನ್ನು R15 ಅದು ಬುಲೆಟ್ ಥರ ಇತ್ತು. ಅವ್ನು ತುಂಬ ಇಷ್ಟಪಟ್ಟು ಅವ್ರ ಮನೆಗೆ ಬೈಕ್ಗೋಸ್ಕರನೇ ಹುಡುಗನ ಜೊತೆ ಹೋಗ್ತಾಯಿದ್ದ ಇಡಮಲ್ಲಿ. ಹಾಗಾಗಿ ನಾನು ಯಾಕೆ ನಮ್ಮ ಪಾಪನವ್ರ ಮನೆಗೆ ಹೋಗ್ತಾನಲ್ಲ ಫ್ರೆಂಡ್ ಜೊತೆ, ಇವನಿಗೂ ತಗೊಳ್ಳೋಣ ಅಂದ್ಬಿಟ್ಟು ತಕ್ಕೊಟ್ಟೆ. ತುಂಬ ಜನ ಅವ್ನ ಫ್ರೆಂಡ್ ಓಡಿಸಿರೋದು ನೋಡಿಬಿಟ್ಟು ಬೈಕ್ ರೈಟ್ ಎಷ್ಟು ಅಂತ ಕೇಳಿದ್ರಿ. ನಾನೇನು ಕಮೆಂಟ್ಸ್ ಇಲ್ಲ, ನೋ ಕಮೆಂಟ್ಸ್ ಅನ್ನಂಗಿದ್ದೆ. ಇವಾಗ ತಿಳಿಸ್ತೀನಿ ಇದ್ರ ಪ್ರೈಸ್ ಎಷ್ಟು ಅಂತ. ಪೂಜೆ ಮಾಡಿಬಿಡೋಣ ಬನ್ನಿ ಮೊದಲಿಗೆ. ಪೂಜೆ ಮಾಡೋ ಖುಷಿ ನೀನು. ನೀರು ಸಾವಿರದ ಓಹೋ, ನಿಮ್ಮಮ್ಮ ಎರಡೆರಡು ಹೂ ಮುಡಿಸ್ತಾ ಇದೆ ಕಣ. ಅಯ್ಯೋ ಖುಷ್, ನಿನ್ ಬೈಕ್ ಎಲ್ಲೂ ಹೂ ಇಡಕ್ಕೆ ಪ್ಲೇಸೇ ಕೊಟ್ಟಿಲ್ವಲ್ಲ. ಸಾಕು ಬಿಡು ಪುಟ್ಟ, ಒಂದೇ ಸಾಕು ಬಿಡ. ಮತ್ತೆ ಎಷ್ಟು ಇಡ್ತಿದೆ ಕುಂಕುಮನ? ಒಳ್ಳೇದಾಗ್ಲಿ ನನ್ನ ಮಗುಗೆ, ಇದು ಮೊದಲನೇ ಬೈಕು. ಹಂಗೆ ಅವ್ನ ಲೈಫಲ್ಲಿ ಬೇಜಾನ್ ಬೈಕು ಕಾರು ಎಲ್ಲ ಬರಲಿ, ಒಳ್ಳೇದಾಗ್ಲಿ, ಚೆನ್ನಾಗಿ ಓಡಿಸ್ಬೇಕು. ಅಮ್ಮಮ್ಮ ತಕೊಟ್ರದು. ಈಗಲೇ ಹೇಳೇ ಬಾ, ಪೂಜೆ ಮಾಡಿ ನೀಟಾಗಿ. ಒಳ್ಳೇದಾಗ್ಲಿ ಮಾಡು. ಸಾಕು ಬಿಡು. ಬೈಕ್ ಒಂದು ರೌಂಡ್ ಹೋಗಿದ್ ಬಾ, ಪೂಜೆ ಆಯ್ತು. ಓಹ್, ಏನ್ ಬೈಕ್ ಕೊಡ್ಸೋದಂದ್ರೆ. ರೋಡ್ ನೋಡಿ ಇರು, ಎಡ್ಕಮ್ಮ ಆಫ್ ಮಾಡು. ತರಡಿ ಇವಾಗ ಆಫ್ ಆನ್ ಎಲ್ಲ ಗೊತ್ತಮ್ಮ ಅವನಿಗೆ. ಖುಷಿ ಕೊಡ್ರಿ. ತಿರ್ಗಿಸ್ಕ, ರಿವರ್ಸ್. ಹೋ ಗೋ ಗೋ, ಕಾರ್ ಬರ್ತದೆ. ಅಲ್ಲಿರು, ಇಲ್ಲೇರು, ಇಲ್ಲೇರು. ಹಂಗೇನ್ ಅಷ್ಟೊಂದು ತಿರಿತೀನಿ ನಿಧಾನ. ಆಫ್ ಆನ್ ಎಲ್ಲ ಅಲ್ಲೇನಾ? ಕಾಲ್ ಮುಡಿಕ ಮೇಲೆ ಬಾ.
ಏಯ್ ಬುಜಿ, ಇಷ್ಟ ಆಯ್ತಾ? ಎಷ್ಟಿಷ್ಟ ಆಯ್ತು? ಎಷ್ಟಿದಕ್ಕೆ ಪ್ರೈಸ್? ಎಷ್ಟು ಬಟ? ಎಷ್ಟು ಮಾಮ್? 10,000. ಅವ್ರು ಹೇಳಿದ್ದು 11,000. ಹೌದು, ಹತ್ತು ಸಾವಿರ ರೂಪಾಯಿ ಆಯಿತು. ಖುಷ್ ಗೌಡ್ರ ಬೈಕು ಹೇಗಿದೆ? ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ಬುಜಿ ಬೇಬಿ ಇಷ್ಟಪಟ್ಟಿದ್ದ ಅಂತೇಳಿ ಕೊಡ್ಸಿದ್ದೀನಿ. 10,000 ರೂಪಾಯಿ ಮನೆ ಹತ್ರ ತಂದು ಕೊಟ್ಬಿಟ್ಟು ಅದ್ರ ಹತ್ರ ಇರೋದ್ರಿಂದ. ಓಕೆ ಬಾಯ್.